ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜೀ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಬೋರಮ್ಮ. ಹಾ ಅಮ್ಮ ಅವರೇ. ಏನಮ್ಮ ಅವರೇ ಈ ಬೆದ್ರ ಬೊಂಬೆ ಯಾಕೆ ಹಾಗೆ ನಿಂತ್ಕೊಂಡಿದೆ? ಕಳಿಸೋಳನ್ನ ಹೊರಗಡೆ ಕಳಿಸೋಳನ್ನ. ಇಲ್ದಿದ್ರೆ ಅತ್ತೆ ಸುಮ್ಮನೆ ಇರಲ್ಲ. ಕಳಿಸೋಳನ್ನ. ಎಲ್ಲಿ ಕಳಿಸ್ಬೇಕು ಅಂತ ಹೇಳ್ತಿದ್ಯ ಐಶ್ವರ್ಯ? ಎಲ್ಲಿ ಕಳಿಸ್ಬೇಕು? ಎಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ. ತಪ್ಪು ಐಶ್ವರ್ಯ, ತಪ್ಪು. ಹಾಗೆ ಕಳಿಸ್ಬಾರ್ದು. ಅಖಿಲ್ ಈಗ ಶ್ಯಾಮನ್ನ ಹೆಂಡತಿಯಾಗಿ ಈ ಮನೆ ಕರ್ಕೊಂಡು ಬಂದಿದ್ದಾನೆ. ಅದು ಕೂಡ ಮಾವ ಹೇಳಿದ್ಮೇಲೆನೆ ಕರ್ಕೊಂಡು ಬಂದಿದ್ದು. ಹಾಗೆ ಮಾವ ಒಪ್ಕೊಂಡ್ಮೇಲೆನೆ ಮನೆ ಕರ್ಕೊಂಡು ಬಂದಿರೋ ಮನೆ ಸೊಸೆನ ನಾವು ಹಾಗೆಲ್ಲೂ ಕಳಿಸ್ಬಾರ್ದು. ಮಾವ ಒಬ್ರು ಒಪ್ಕೊಂಡ್ರೆ ಸಾಕಾಗತ್ತಾ? ಅತ್ತೆನೂ ಒಪ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಒಪ್ಕೋಬೇಕು. ಶ್ಯಾಮನ ಸೊಸೆ ಅಂತ ಅತ್ತೆನೂ ಖಂಡಿತ ಒಪ್ಕೋಬೇಕು. ಏನು ಅಖಿಲ್ ಮತ್ತೆ ಮಾವ ಇಬ್ರು ಸೇರಿ ಅತ್ತೆನ ಒಪ್ಪಿಸ್ತಾರೇನೋ, ಆಗ ಅತ್ತೆನೂ ಶ್ಯಾಮನ್ನ ಸೊಸೆ ಅಂತ ಒಪ್ಕೋತಾರೆ. ಅಷ್ಟರಲ್ಲಿ ಅವಸರ ಪಟ್ಟು ನಾವು ಶ್ಯಾಮನ್ನ ಹೊರಗೆ ಕಳಿಸ್ಬಾರ್ದು ಅಲ್ವಾ? ಒಂದ್ ವೇಳೆ ಅತ್ತೆ ಶ್ಯಾಮನ್ನ ಒಪ್ಕೊಳ್ದೇ ಇದ್ರೆ ಆಗ್ಲಾದ್ರೂ ಇವಳು ಹೊರಗೆ ಹೋಗ್ಬೇಕಲ್ವಾ? ಆಗ ಏನ್ ಮಾಡ್ಬೇಕು ಅನ್ನೋದನ್ನ ದೊಡ್ಡವರು ಅವರೇ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ. ನಾವು ಆ ನಿರ್ಧಾರ ಮಾಡೋದ್ ಬೇಡ. ಬೋರಮ್ಮ, ಶ್ಯಾಮನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗಿ. ಈ ನಿರ್ಧಾರ ಮಾತ್ರ ನಾವ್ ತಗೋಬೋದಾ? ಅದೇ, ಶ್ಯಾಮನ್ನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗೋ ನಿರ್ಧಾರನ ನಾವ್ ತಗೋಬೋದಾ? ತಗೊಳ್ದೆ ಏನ್ ಐಶ್ವರ್ಯ, ಹೊಸ ಮದುಮಗಳನ್ನ ಹೀಗ ಹಾಲಲ್ಲೇ ನಿಲ್ಸೋಕ್ ಆಗಲ್ಲ ಅಲ್ವಾ? ಹಾಗಾದ್ರೆ ಇದು ನಿಮ್ ನಿರ್ಧಾರ ಅಷ್ಟೆ. ಶ್ಯಾಮ ಗೆಸ್ಟ್ ರೂಮ್ ಅಲ್ಲಿ ಇರ್ಬೇಕು ಅನ್ನೋದು ಕೇವಲ ನಿಮ್ ನಿರ್ಧಾರ ಅಷ್ಟೇನೆ. ಈ ನಿರ್ಧಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಶ್ಯಾಮನ್ನ ಗೆಸ್ಟ್ ರೂಮ್ಗೆ ಯಾಕೆ ಕಳಿಸಿದ್ರಿ ಅಂತ ಅತ್ತೆ ಕೇಳಿದ್ರೆ ನೀವೇ ಉತ್ತರ ಕೊಡ್ಬೇಕಾಗತ್ತೆ. ಹೇಳ್ತೀನಿ ಅತ್ತೆಗೆ, ನಾನೇ ಉತ್ತರ ಕೊಡ್ತೀನಿ. ಬೋರಮ್ಮ, ಶ್ಯಾಮನ್ ಕರ್ಕೊಂಡು ಹೋಗಿ. ಸರಿ ಅಮ್ಮ ಅವರೇ, ಬರ್ರವ. ಹೋಗಮ್ಮ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.